ನಮಸ್ಕಾರ ವೀಕ್ಷಕರೇ ನಾನು ಈ ವಿಡಿಯೋದಲ್ಲಿ ಒಂದು ವಿಭಿನ್ನವಾದ ವಿಚಾರನ ತಿಳಿಸ್ತಾ ಇದ್ದೀನಿ ಅದೇನು ಅಂದ್ರೆ ನಾವು ಗಳು ಮಾಡ್ಬೇಕಾದ್ರೆ ವಾಟ್ಸಪ್ ಚಾಟ್ ಮಾಡ್ಬೇಕಾದ್ರೆ ಅಥವಾ ಯಾವುದೇ ಒಂದು ಕಮೆಂಟ್ಸ್ಗಳನ್ನ ಮಾಡ್ಬೇಕಾದ್ರೆ ಎಮೋಜಿಗಳನ್ನ ಬಳಸ್ತೀವಿ ಇದು ಸಾಮಾನ್ಯ ಆಗ್ಬಿಟ್ಟಿದೆ ಯಾಕೆಂದ್ರೆ ಎಷ್ಟು ಶಾರ್ಟ್ ಆಗಿ ನಾವು ನಮ್ಮ ನ ಹೇಳಲಿಕ್ಕೆ ಸಾಧ್ಯವೋ ಅಷ್ಟು ಶಾರ್ಟ್ ಆಗಿ ಹೇಳಲಿಕ್ಕೆ ಈಗಿನ ಕಾಲದಲ್ಲಿ ಎಲ್ಲರೂ ಪ್ರಯತ್ನ ಪಡ್ತಾರೆ ಯಾಕೆಂದ್ರೆ ಕೆಲವರಿಗೆ ಅಷ್ಟು ಸಮಯಕಾಶ ಇರೋದಿಲ್ಲ ಅಥವಾ ಕೆಲವರಿಗೆ ಅಷ್ಟು ಟೈಪ್ ಮಾಡೋ ಅಷ್ಟು ಪಾಂಡಿತ್ಯ ಕೆಲವರಿಗೆ ಇರೋದಿಲ್ಲ ಮಿಸ್ಟೇಕ್ ಆಗುತ್ತೆ ಆ ಏನೇನೋ ಕಾರಣಗಳಿರ್ಬೋದು ಎಮ್ಗಳ ಮುಖಾಂತರ ಫೀಲಿಂಗ್ಸ್ ಗಳಾಗಿರ್ಬೋದು ಅಥವಾ ನಾವು ಏನನ್ನ ಹೇಳ್ಲಿಕ್ಕೆ ಬಯಸ್ತಾ ಇದೀವಿ ಅದನ್ನ ಈಸಿಯಾಗಿ ಹೇಳ್ಬೋದು ಕನ್ವೆ ಮಾಡ್ಬೋದಾಗಿರುತ್ತೆ ಅದ್ರಿಂದ ನಾವು ಈ ರೀತಿಯಾದ ಎಂ ಜಿಗಳನ್ನ ಬಳಸೋದು ಸಾಮಾನ್ಯ ಪ್ರತಿಯೊಬ್ರು ಕೂಡ ಇದ್ರ ಬಗ್ಗೆ ಜ್ಞಾನ ಇರುತ್ತೆ ಬಳಸ್ತಾ ಇರ್ತೀವಿ ಈ ಒಂದು ಎಮೋಜಿಗಳು ಕೂಡ ಕೆಲವೊಂದು ವಿಚಾರದಲ್ಲಿ ಪ್ರಮುಖವಾದ ಸಾಕ್ಷಿಗಳಾಗುತ್ತೆ ಅನ್ನೋದನ್ನ ನೀವು ನಂಬಲೇಬೇಕು ಒಪ್ಪಂದವನ್ನ ಸಾಬೀತು ಮಾಡೋದಕ್ಕೆ ಈ ಒಂದು ಎಮೋಜಿ ನಾವು ತಮ್ಸ್ ಅಪ್ ಅಂತ ಏನೊಂದು ಸಿಗ್ನೇಚರ್ ನಾವೊಂದು ಎಮೋಜಿನ ಬಳಸ್ತೀವಿ ಥಮ್ಸ್ ಅಪ್ ಸಿಂಬಲ್ ಇರೋ ಅದನ್ನ ನೀವು ಕಳಿಸಿದಾಗ ನೀವು ಒಪ್ಪಿಗೆನ ಪಡ್ ಒಪ್ಗೆನ ನೀಡಿದೀರಾ ಅಂದ್ರೆ ಆ ಕಡೆ ಪಾರ್ಟಿ ಏನ್ ಹೇಳ್ತಾ ಇರ್ತಾರೋ ಆ ವಿಚಾರಕ್ಕಾಗಿ ನೀವು ಈ ರೀತಿ ತಮ್ಸ್ ಅಪ್ ಇರುವಂತ ಎಮೋ ಜಿನ ಕಳಿಸ್ದಾಗ ನೀವು ಅದಕ್ಕೆ ಒಪ್ಕೊಂಡಿದೀರಾ ಅಂತ ಹೇಳೇನೆ ಆಗುತ್ತೆ ಅವರು ಯಾವ ವಿಚಾರನ ನಿಮ್ಗೆ ಹೇಳಿರ್ತಾರೆ ಅದಕ್ಕೆ ನೀವು ಒಪ್ಪಿದ್ದೀರಾ ಅಂತ ಹೇಳಿ ಇದು ಸಾಬೀತು ಪಡಿಸುತ್ತೆ ಇದನ್ನ ನ್ಯಾಯಾಲಯ ಕೂಡ ಒಪ್ಕೊಂಡಿರುವಂತ ಒಂದು ಘಟನೆ ನಡೆದಿದೆ ಅದೆಲ್ಲಿ ಅಂದ್ರೆ ಕೆನಡಾದಲ್ಲಿ ನಡೆದಂತ ಘಟನೆ ಸ್ಥಳೀಯ ಧಾನ್ಯದ ವ್ಯಾಪಾರಿಯೊಬ್ರು ರೈತನಿಂದ ಬೆಳೆಗಳನ್ನ ಖರೀದಿ ಮಾಡ್ತಾರೆ ನವೆಂಬರ್ನಲ್ಲಿ ಅವರಿಗೆ ಬೆಳೆಗಳನ್ನ ಮಾರಾಟ ಮಾಡಲು ಅವರು ಮಾರ್ಚ್ ನಲ್ಲಿ ಆನ್ಲೈನ್ ಸಂದೇಶವನ್ನ ಕಳಿಸಿರ್ತಾರೆ ಇದನ್ನ ನೋಡಿದಂತ ರೈತರ ತಮ್ಸ್ ಅಪ್ ಅಂತ ಒಂದು ಎಂ ಕಳಿಸಿರ್ತಾರೆ ಹೀಗಾಗಿ ಆ ಧಾನ್ಯದ ವ್ಯಾಪಾರಿ ಏನನ್ಕೋತಾರೆ ಇವರು ನಮಗೆ ಮಾರಾಟನ ಮಾಡ್ತಾರೆ ಅಂತ ತಿಳ್ಕೊಂಡಿರ್ತಾರೆ ಹೀಗಾಗಿ ಬೆಳೆಯನ್ನು ತಾನೇ ಮಾರ್ಕೋಬಹುದು ಅಂತ ಹೇಳಿ ವ್ಯಾಪಾರಿ ಭಾವಿಸ್ಕೊಂಡಿರ್ತಾರೆ ಆದರೆ ನವಂಬರ್ನಲ್ಲಿ ರೈತ ಬೆಳೆಗಳನ್ನು ತಲುಪಿಸೋದಕ್ಕೆ ವಿಫಲ ಆಗ್ತಾರೆ ಅಷ್ಟರಲ್ಲಿ ಬೆಳೆ ಬೆಳೆಗಳ ಬೆಲೆಯೂ ಹೆಚ್ಚಾಗ್ಬಿಟ್ಟಿರುತ್ತೆ ಒಪ್ಪಂದದ ಅಂಗೀಕಾರವನ್ನು ಸೂಚಿಸಲು ಥಮ್ಸಪ್ ಎಮೋಜಿಯನ್ನು ಬಳಸುವುದು ಸಹ ಒಪ್ಪಂದವನ್ನು ದೃಢೀಕರಿಸುವುದಿಲ್ಲ ಆದರೆ ತನಗೆ ಧಾನ್ಯ ಮಾರಾಟ ಮಾಡದಂತೆ ವ್ಯಾಪಾರಿ ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ ಥಪ್ ಎಂಒಜಿಯೊಂದಿಗೆ ಖಚಿತಪಡಿಸಲು ಕೇಳಲಾಗಿದೆ ತನಿಖೆ ನಡೆಸಿದ ನ್ಯಾ ಕೆನಡಾ ನ್ಯಾಯಾಲಯ ಅಪ್ ಎಮೋಜಿಯನ್ನು ಅಧಿಕೃತ ಸಹಿ ಎಂದು ಗುರುತಿಸಿ ಒಪ್ಪಂದದ ಉಲ್ಲಂಘನೆಗಾಗಿ ರೈತನಿಗೆ ಐವತ್ತು ಲಕ್ಷ ರು ದಂಡವನ್ನು ವಿಧಿಸಿದೆ ಅಪ್ ಎಮೋಜಿಯನ್ನು ಸಾಮಾನ್ಯವಾಗಿ ಅನುಮೋದೆಯ ಅನುಮೋದನೆಯನ್ನು ವ್ಯಕ್ತಪಡಿಸಲು ಅಥವಾ ಸರಿ ಎಂದು ಸೂಚಿಸಲು ಬಳಸಲಾಗುತ್ತದೆ ಇತರ ವ್ಯಕ್ತಿಯು ಸಂದೇಶದ ಬಗ್ಗೆ ಅದೇ ರೀತಿ ಭಾವಿಸಿದರೆ ಥಮ್ಸ್ ಅಪ್ ಎಂಜಿಯನ್ನು ಬಳಸಬಹುದು ಅಂತೆ ವಿಭಿನ್ನ ಕೈ ಎಮೋಜಿಗಳು ವಿಭಿನ್ನ ಅರ್ಥಗಳನ್ನು ಹೊಂದಿವೆ ಈ ಘಟನೆಯು ಎಮೋಜಿಗಳನ್ನು ಬಳಸುವ ಜಾಗರೂಕರಾಗಿರಬೇಕು ಮತ್ತು ಉದ್ದೇಶಿತ ಅರ್ಥವನ್ನು ಸ್ಪಷ್ಟವಾಗಿ ಹೇಳಬೇಕು ಎಂದು ಈ ಒಂದು ತೀರ್ಪು ತಿಳಿಸಿದೆ ಕೆನಡಾ ಸಮಾಜದಲ್ಲಿ ಹೊಸ ವಾಸ್ತವವಾಗಿ ತೋರುತ್ತಿದ್ದು ಎಮೋಜಿಗಳ ಬಳಕೆಯಿಂದ ಉದ್ಭವಿಸಬಹುದಾದ ಹೊಸ ಸವಾಲುಗಳನ್ನು ಎದುರಿಸಲು ನ್ಯಾಯಾಲಯಗಳು ಸಿದ್ಧವಾಗಿರಬೇಕು ಅಂತ ಹೇಳಿ ಕೋರ್ಟ್ ತನ್ನ ತೀರ್ಪಿನಲ್ಲಿ ತಿಳಿಸಿದೆ ಒಪ್ಪಂದದ ಸಾಬೀತನ್ನು ಪಡಿಸೋದಕ್ಕೆ ಟೆಕ್ಸ್ ಸಂದೇಶದಲ್ಲಿ ಥಮ್ಸ್ ಅಪ್ ಎಮೋಜಿ ಕಳಿಸಿರುವುದು ಸಾಕು ಅಂತ ಹೇಳಿ ಕೆನಡಾ ನ್ಯಾಯಾಲಯ ಹೇಳಿದೆ ಥಮ್ಸ್ ಅಪ್ ಅಥವಾ ಎಂಒಜಿ ಆಧರಿಸಿದ ಒಪ್ಪಂದ ಸಿಂಧುತ್ವವನ್ನು ಕೆನಡಾ ನ್ಯಾಯಾಲಯ ಇತ್ತೀಚೆಗೆ ಎತ್ತಿ ಹಿಡಿದಿದ್ದು ಇದು ಪಕ್ಷಗಾರರು ಒಪ್ಪಂದವನ್ನು ಅನುಮೋದಿಸಿದ್ದಾರೆ ಎಂದು ನ್ಯಾ ಎಂಬುದಾಗಿ ನ್ಯಾಯಾಲಯ ತಿಳಿಸಿದೆ ಸೌತ್ ವೆಸ್ಟ್ ಟರ್ಮಿನಲ್ ಲಿಮಿಟೆಡ್ ಮತ್ತು ಆಚರ್ಲ್ಯಾಂಡ್ ಆ್ಯಂಡ್ ಕ್ಯಾ ಕ್ಯಾಟಲ್ ಲಿಮಿಟೆಡ್ ಸಾಸ್ಕಾ ಚವಾನ್ ಕಿಂಗ್ಸ್ ಬೆಂಚ್ನ ನ್ಯಾಯಾಧೀಶ ಟಿಜೆ ಕೀನೆ ಈ ಆದೇಶ ನೀಡಿದ್ದಾರೆ ಜೊತೆಗೆ ಅವರು ಪ್ರಸ್ತುತ ಜಗತ್ತಿನಲ್ಲಿ ಎಮೋಜಿಗಳ ಬಳಕೆಯಿಂದ ಉದ್ಭವಿಸಬಹುದಾದ ಇಂತಹ ಹೊಸ ಸವಾಲುಗಳನ್ನು ನ್ಯಾಯಾಲಯಗಳು ಎದುರಿಸುವ ಅಗತ್ಯತೆಯ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ ಏನಿಲ್ಲವೆಂದರೂ ಸಾಸ್ಕ ಚವ್ವಾನ್ನಲ್ಲಿ ಆದರೂ ಈ ಪ್ರಕರಣ ವಿನೂತನವಾದದ್ದು ಎಂದು ನಾನು ಒಪ್ಪುತ್ತೇನೆ ಆದರೆ ಹೀಗೆ ಮಾಡದಿದ್ದರೆ ಈ ನ್ಯಾಯಾಲಯ ತಂತ್ರಜ್ಞಾನ ಮತ್ತು ಅದರ ಸಾಮಾನ್ಯ ಬಳಕೆ ಬಳಕೆಯ ಅಲೆಯನ್ನು ಎದುರಿಸುವ ಪ್ರಯತ್ನ ಮಾಡಲು ಸಾಧ್ಯವಿರಲಿಲ್ಲ ಕೆನಡಾ ಸಮಾಜದಲ್ಲಿ ಇದೊಂದು ಹೊಸ ವಾಸ್ತವದಂತೆ ತೋರುತ್ತಿದ್ದು ಎಮ್ಓಜಿಗಳಂತವೂ ಬಳಕೆಯಿಂದ ಉದ್ಭವಿಸಬಹುದಾದ ಹೊಸ ಸವಾಲುಗಳನ್ನು ಎದುರಿಸ ನ್ಯಾಯಾಲಯಗಳು ಕೂಡ ಸಿದ್ಧವಿರಬೇಕು ಅಂತ ಹೇಳಿ ನ್ಯಾಯಾಧೀಶರು ತಿಳಿಸಿದ್ದಾರೆ ಈ ಎಂಒಿಗಳ ಮುಖಾಂತರ ನೀವೇನ ಹೇಳ ಕೊಟ್ಟಿರ್ತೀರಾ ಅದು ಕೂಡ ಸಾಕ್ಷಿಯಾಗುತ್ತೆ ನೀವು ಎಮೋಜಿ ಹೇಳಿರೋದು ಅದು ಗೊತ್ತಿಲ್ಲದೆ ಕಳಿಸಿರ್ಬಹುದು ಅಥವಾ ಅದಕ್ಕೇನು ಅಹ್ ಅದರ ಉದ್ದೇಶ ಏನೂ ಇಲ್ಲ ಅದು ಕಾಮನ್ ಅಂತ ಹೇಳಲಿಕ್ಕೆ ಬರೋದಿಲ್ಲ ನೀವು ಯಾವ ಎಮೋಜಿಗಳನ್ನ ಕಳಿಸ್ತೀರಾ ಅದನ್ನು ಯಾವ ಉದ್ದೇಶಕ್ಕಾಗಿ ಕಳಿಸ್ಲಾಗುತ್ತೋ ಅದನ್ನು ಸಾಬೀತು ಅದು ಸಾಕು ಅಂತ ಹೇಳಿ ನ್ಯಾಯಾಲಯ ಹೇಳಿದೆ ಆದ್ರಿಂದ ಮುಂದೆ ಯಾರಿಗಾದರೂ ಈ ರೀತಿ ಎಮೋಜಿಗಳನ್ನ ಕಳಿಸುವಾಗ ಯೋಚನೆ ಮಾಡಿ ಕಳಿಸಿ ಯಾವ ಉದ್ದೇಶಕ್ಕೆ ಕಳಿಸ್ತಾ ಇದ್ದೀರಾ ಇದು ಕೂಡ ಒಪ್ಪಂದದ ಸಾಕ್ಷಿ ಅಥವಾ ಯಾವುದಕ್ಕಾದ್ರೂ ವಿರೋಧದ ಸಾಕ್ಷಿ ಆಗಿರ್ಬೋದು ಅಥವಾ ಯಾರನ್ನಾದರೂ ನೀವು ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಕಿರುಕುಳ ಮಾಡಬೇಕು ಅಂತ ಬಳಸಿದಾಗ್ಲೂ ಕೂಡ ಇದು ಉಪಯುಕ್ತ ಆದರೂ ಆಗ್ಬೋದು ಸಾಕ್ಷಿಯಾಗಿ ಆದ್ದರಿಂದ ಈ ಒಂದು ಎಮೋಜಿಗಳನ್ನ ಬಳಸುವಾಗ ಜಾಗೃತೆಯನ್ನು ಬಳಸೋದು ಜಾಗೃತೆಯನ್ನು ವಹಿಸೋದು ಬಹಳ ಮುಖ್ಯ ಆಗುತ್ತೆ ಈ ಒಂದು ಮಾಹಿತಿ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ ಮತ್ತಷ್ಟು ಕಾನೂನಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಜನರಿಗೆ ಈ ಮಾಹಿತಿ ಉಪಯುಕ್ತ ಅನಿಸಿದ್ರೆ ಹೆಚ್ಚು ಜನರಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು